Hi friends, namaste. Welcome to my channel, Interesting Information. ನನ್ನ ಹೆಸರು ನೀಲಾ. ನೋಡಿ, ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಈ ರೀತಿ ಪಾರ್ಟಿ ವೇರ್ ಹಿಯರಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ ಅಲ್ಲ? ಅದೇ ರೀತಿ ಮಾಡೋದು ಕೂಡ ತುಂಬಾ ಸುಲಭ. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೂ ಕೂಡ ನಾನಿಲ್ಲಿ ಹಳೇ ಇನ್ವಿಟೇಷನ್ ಕಾರ್ಡ್ನ ತೊಗೊಂಡಿದ್ದೀನಿ. ನೀವು ಸಹ ಈ ರೀತಿ ಇನ್ವಿಟೇಷನ್ ಕಾರ್ಡ್ನ ರೀಯೂಸ್ ಮಾಡಿ ಇಯರಿಂಗ್ನ ಮಾಡ್ಬೋದು. ತುಂಬಾ ಈಸಿ ಮಾಡೋದು. ನಾನಿಲ್ಲಿ ಮಧ್ಯ ಸ್ಟೋನ್ ಅಂಟಿಸ್ಕೋತಿದ್ದೀನಿ, ಹಾಗೆ ಇಲ್ಲಿ ಬ್ಲೂ ಕಲರ್ ಬಾಲ್ ಚೈನ್ ಮತ್ತು ಗ್ರೀನ್ ಕಲರ್ ಬಾಲ್ ಚೈನ್ ಯೂಸ್ ಮಾಡ್ತಿದ್ದೀನಿ. ಅದೇ ಅಲ್ಲದೆ ಪರ್ಲ್ ಚೈನ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಇವೆಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆ ತುಂಬಾ ಸುಂದರವಾಗಿರೋದ್ರಿಂದ ಪಾರ್ಟಿಗಳಿಗೆ ಹಾಕೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ರೀತಿ ನಾನು ಮಧ್ಯ ಸ್ಟೋನ್ ಅನ್ಸಿದ್ದೀನಿ, ಸುತ್ತ ಗ್ರೀನ್ ಕಲರ್ ಬಾಲ್ ಚೈನ್ ಅನ್ಸಿದ್ದೀನಿ, ಹಾಗೆ ಸುತ್ತ ಗ್ಲೂ ಹಾಕ್ಕೊಂಡು ಈಗ ನಾನು ಪರ್ಲ್ ಚೈನ್ ಕೂಡ ಅಂಟಿಸ್ತಿದ್ದೀನಿ. ಈ ಪರ್ಲ್ ಚೈನ್ ಅಂಟಿಸಾದಮೇಲೆ ನಾನು ಬ್ಲೂ ಕಲರ್ ಬಾಲ್ ಚೈನ್ ಅಂಟಿಸ್ತಿದ್ದೀನಿ, ಹಾಗೆ ಮತ್ತೆ ಇನ್ನೊಂದು ಪರ್ಲ್ ಚೈನ್, ಹಾಗೆ ಗ್ರೀನ್ ಕಲರ್ ಬಾಲ್ ಚೈನ್ನ ಅಂಟಿಸ್ಕೋತಾ ಇದ್ದೀನಿ. ಇದು ಮಾಡೋದು ತುಂಬಾ ಸುಲಭ. ನೋಡಿ, ನಾನಿಲ್ಲಿ ಎಷ್ಟು ಈಸಿಯಾಗಿ ಬರೀ 10-15 ನಿಮಿಷದೊಳಗಡೆ 2 ಇಯರಿಂಗ್ನ ಮಾಡಿ ಆಗಿತ್ತು. ಸೊ ನೀವು ಕೂಡ ಕಲ್ತ್ಕೊಳ್ಳಿ, ತುಂಬಾ ಈಸಿ, ಹಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಏನಿಲ್ಲ, ನಾವು ಈ ರೀತಿ ಎಲ್ಲವನ್ನು ಅಂಟಿಸ್ಕೊಂಡು ಹೋಗೋದಷ್ಟೇ. ನಾನಿಲ್ಲಿ ರೌಂಡ್ ಶೇಪ್ ಅಷ್ಟೇ ತೋರಿಸ್ತಿದ್ದೀನಿ, ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಎಲ್ಲವನ್ನು ಅಂಟಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ರೆಡಿ ಆಗಿದೆ. ಈಗ ಸ್ಟಾರ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ನಾನಿಲ್ಲಿ ಇದೇ ರೀತಿ ಸೇಮ್ ಸ್ಟೋನ್ ಅಂಟಿಸ್ಕೊಂಡು ಗ್ರೀನ್ ಕಲರ್ ಬಾಲ್ ಚೈನ್ ಮತ್ತು ಪರ್ಲ್ ಚೈನ್ನ ಅಂಟಿಸ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಹೇಗೆ ಮಾಡೋದು ಅಂತ. ನೋಡಿ, ಈಗ 2 ರೆಡಿ ಆಗಿದೆ ಅಲ್ಲ, 2 ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ಯಾವ ರೀತಿ ರೌಂಡ್ ಇದೆ ಅಲ್ಲ, ಅದೇ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ.
ನೋಡಿ ಈಗ ಎರಡು ಕಟ್ ಮಾಡಾಗಿದೆ ಅಲ್ವಾ. ಈಗ ಇದಕ್ಕೆ ಸೇಮ್ ಸೈಜ್ನಲ್ಲಿ ನಾವು ಇನ್ನೂ ಎರಡು ಪೇಪರನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಎರಡಕ್ಕೂ ಸಹ ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಉಕ್ಸ್ ಮಾಡಲಿಕ್ಕೆ ಹಾಗೆ ಈ ಎರಡನ್ನು ಫಿಕ್ಸ್ ಮಾಡಲಿಕ್ಕೆ ಈ ರೀತಿ ನಮಗೆ ಯಾವ ಪಿನ್ ಸಿಗತ್ತೆ ಇದನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಂಡಾದಮೇಲೆ ಇವೆರಡನ್ನು ನಾವು ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಫಸ್ಟ್ಗೆ ಸ್ಟಡ್ ಮಾಡ್ತಿದ್ದೀನಿ. ಸ್ಟಡ್ಗೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಕಟ್ ಅಂಟಿಸ್ಕೊಂಡು ನಾವು ಗ್ಲೂ ಹಾಕ್ಕೊಂಡು ಈಗ ನಾವು ಫಸ್ಟೇ ಎರಡು ಅದೇ ಸೇಮ್ ಸೈಜಲ್ಲಿ ಕಟ್ ಮಾಡಿಟ್ಟಿದ್ವಿ ಅಲ್ಲ ಅದನ್ನು ಕೂಡ ಈ ರೀತಿ ಅಂಟಿಸ್ಕೊಳ್ಳೋಣ. ನೋಡಿ ಈ ರೀತಿ ಅಂಟಿಸ್ಕೊಂಡಾದಮೇಲೆ ನಾವು ಸ್ಟಡ್ ಕೂಡ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೂ ಸಹ ಗ್ಲೂ ಹಾಕಿ ಅಂಟಿಸ್ಕೊಂಡ್ರೆ ನಮಗೆ ಸ್ಟರ್ಡ್ ರೆಡಿ ಆಗುತ್ತೆ. ಈಗ ಇದೇ ರೀತಿ ನಾವು ಯೋರ್ ಪಿನ್ನ ಕೂಡ ಕೆಳಗಡೆ ಡಿಸೈನ್ ಮಾಡಿದ್ದೀವಿ ಅಲ್ಲ ದೊಡ್ಡ ರೌಂಡ್, ಅದಕ್ಕೂ ಕೂಡ ಫಿಕ್ಸ್ ಮಾಡ್ಕೊಬೇಕು. ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಗ್ಲೂ ಹಾಕಿ ನಾವು ಯೋರ್ ಪಿನ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ನಾವು ಆಲ್ರೆಡಿ ಮಾಡಿರುವಂಥ ಸ್ಟಡ್ನ ಈ ರೀತಿ ಫಿಕ್ಸ್ ಮಾಡಿಕೊಂಡು ಈಗ ಗ್ಲೂ ಹಾಕಿ ಇದನ್ನು ಕೂಡ ಅಂಟಿಸ್ಕೊಳ್ಳೋಣ. ನೋಡಿ ಈ ರೀತಿ ಅಂಟಿಸ್ಕೋಬೇಕು. ನೋಡಿ ಈ ರೀತಿ ಅಂಟಿಸ್ಕೊಂಡಾದಮೇಲೆ ಇನ್ನೂ ಒಂದು ನಾವು ಕಟ್ ಮಾಡಿಟ್ಟಿದ್ವಿ ರೌಂಡ್ ಶೇಪ್, ಅದನ್ನು ಕೂಡ ಈ ರೀತಿ ಅಂಟಿಸ್ಕೊಳ್ಳೋಣ. ಆಗ ನಮಗೆ ತುಂಬಾ ಸ್ಟಿಫ್ ಆಗಿ ಚೆನ್ನಾಗಿರುತ್ತೆ. ನೋಡಿ ಈಗ ನಮ್ಮ ಇಯರಿಂಗ್ ರೆಡಿ ಆಗಿದೆ. ನೋಡಿದ್ರಿ ಅಲ್ಲ ಎಷ್ಟು ಈಸಿ. ನಾನು ಇದೇ ರೀತಿ ಇನ್ನೂ ಒಂದು ಸಹ ಮಾಡಿಟ್ಟಿದ್ದೀನಿ. ನೋಡಿ ಈಗ ನಿಮಗೆ ಎರಡು ಇಯರಿಂಗ್ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ನಮ್ಮ ಮನೆಯಲ್ಲಿ ನಮ್ಮ ಕೈಯಾರೆ ನಾವು ತುಂಬಾ ಸುಂದರವಾದ ಪಾರ್ಟಿ ವೇರ್ ಇಯರಿಂಗ್ನ ಎಷ್ಟು ಈಸಿಯಾಗಿ ರೆಡಿ ಮಾಡ್ಬೋದು ಅಂತ ನೋಡಿದ್ರಿ ಅಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ನೀವು ಕೂಡ ಟ್ರೈ ಮಾಡಿ ಈ ರೀತಿ ಇಯರಿಂಗ್ನ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಕೂಡ ಮಾಡಿ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.